ಗುಬ್ಬಿ ಶಾಸಕರ ಮೇಲೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಲವು ಒಂದು ರಾಜಕೀಯದಲ್ಲಿ ಅವರನ್ನ ಹಿಂದೇಟ್ ಹಾಕಬೇಕು ಅವರನ್ನ ಇಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮೊದಲಿಂದಲೂ ಕೂಡ ಅವರ ಮೇಲೆ ಒಂದು ಆಗೇನ ಸಾಸ್ತಿ ಇರುವಂತದ್ದು ಆದರೆ ಗುಬ್ಬಿ ಕ್ಷೇತ್ರದ ಜನ ಅವರ ಪರವಾಗಿ ನಿಂತು ಅವರ ಬೆನ್ನೆಲುಬಿಗೆ ನಿಂತು ನಾವು ಅವರ ಜೊತೆ ಇದ್ದೇವೆ ಮತ್ತೆ ಅವರನ್ನ ಗೆಲ್ಲಿಸುತ್ತೇವೆ ಅಂತ ಒಂದು ಈಗ ಏನು ಜೆಡಿಎಸ್ ಘಟಕ ಬಂತು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಬನ್ನಿ ಸ್ವತಃ ಶಾಸಕರು ಇದ್ದಾರೆ ಸರ್ ಈ ಒಂದು ಕಾರ್ಯಕರ್ತರ ಒಂದು ಗದ್ದಲ ಇದೆಯಲ್ಲ ಗುಬ್ಬಿ ಶಾಸಕರಿಗೆ ಇದೊಂದು ಗದ್ದಲ ಇದು ಮೈನಸ್ ಪಾಯಿಂಟ್ ಆಗಬಹುದಾ ಪ್ಲಸ್ ಪಾಯಿಂಟ್ ಆಗಬಹುದಾ ಸರ್ ಇದರಿಂದ ಮೈನಸ್ ಆಗಲ್ಲ ಪ್ಲಸ್ ಆಗಲ್ಲ ಈಗಾಗಲೇ ಗುಬ್ಬಿ ಕ್ಷೇತ್ರ ಜನ ನಿಮ್ಮಲ್ಲೂ ಇದ್ದಾರೆ ನಿಮ್ಮನ್ನ ಗೆಲ್ಸಿದ್ದಾರೆ 4 ಬಾರಿ ಇದರಿಂದ ಪ್ರತಿಭಟನೆ ಮಾಡಿ ನಿಮ್ಮನ್ನ ಹಿಂದೇಟ್ ಹಾಕಬೇಕು ಹಿಂದೆ ಕಿಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಕುಮಾರ್ ಇದರಿಂದ ಏನು ಆಗಲ್ಲ ನಾನು ಕುಮಾರ್ ಸ್ವಾಮಿ ಕರ್ಕೊಂಡು ಹೋಗಿ ಯಾವತ್ತೂ ಕ್ಯಾನ್ವಾಸ್ ಮಾಡಿಸಿಲ್ಲ ನನ್ನ 4 ಚುನಾವಣೆಗೆ ಕುಮಾರ್ ಸ್ವಾಮಿ ನನ್ನ ಹ್ಯಾಂಡ್ ಬಿಲ್ಲ ಕುಮಾರ್ ಸ್ವಾಮಿ ಫೋಟೋ ಹಾಕಿಲ್ಲ ಅವರ ಅಪ್ಪರ ಫೋಟೋ ಹಾಕಿಲ್ಲ ನಾನು ಅವರ ಫೋಟೋದಿಂದ ನಾನು ಅವರಿಂದ ಏನು ಗೆದ್ದಿಲ್ಲ ನಾನು ನಮ್ಮ ಫಾದರ್ದು ನಂದು ಫೋಟೋ ಹಾಕೊಂಡು ಹೋಗಿ ಗೆದ್ದಿರತಕ್ಕಂತದ್ದು ಇದರಿಂದ ಏನು ನನಗೆ ಆಗುತ್ತೆ ಅಂತ ನಾನು ಭಾವಿಸಲ್ಲ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ನಮ್ಮ ಪಕ್ಷದವರಿಗೆ ಹಾಕ್ತೀನಿ ವೋಟ್ ಅಂತ ಹೇಳಿ ಅಲ್ಲಿ ಖಾಲಿ ಪೇಪರ್ ಹಾಕಿದಿರ ಅಂತ ಕುಮಾರಸ್ವಾಮಿ ಆಪಾದನೆ ಮಾಡ್ತಾರೆ ಒಂದ ಸಾರಿ ಖಾಲಿ ಪೇಪರ್ ಅಂತಾನೆ ಇನ್ನೊಂದ ಸಾರಿ ಬಿಜೆಪಿ ಹಾಕಿವರಿ ಅಂತಾನೆ ಈಗ ಬಿಜೆಪಿ ಹಾಕಿವರಿ ಅಂತ ಕಳಿಸ್ತಾರೆ ಅವರು ಏನು ಆವಿಗೆ ಮಾತ್ರ ಎರಡು ನಾಲ್ಗೆ ಇರುತ್ತೆ ಅದನ್ನ ಬಿಟ್ಟು ಎರಡು ನಾಲ್ಗೆ ಇರತಕ್ಕಂತ ವ್ಯಕ್ತಿ ನೋಡಿದ್ದು ಇವನು ಒಬ್ಬನೇ ಕುಮಾರಸ್ವಾಮಿ ಒಬ್ಬನೇ ಆದರೂ ಜೆಡಿಎಸ್ ಪಕ್ಷದ ನಿಷ್ಠೆಯನ್ನು ತೋರಿಸ್ತಾ ಇದೆ ಸರ್ ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಕುಟುಂಬ ಇಲ್ಲಿಂದಕ ಜೆಡಿಎಸ್ ಅಂತ ಇದ್ದೋ ಇನ್ನು ಮುಂದೆ ಜೆಡಿಎಸ್ ಅಂತ ಹೇಳಿದ್ರಾಗ ಅರ್ಥ ಇಲ್ಲ ನೀನು ಅರ್ಥ ಇಲ್ಲ ಜೆಡಿಎಸ್ ಗೆ ಕೈ ಮಾಡೋಣ ಈಗಾಗಲೇ ನಿಮ್ಮ ನಿಮ್ಮ ಕ್ಷೇತ್ರದ ಜನವೂ ಕೂಡ ಇಲ್ಲಿ ಬಂದಿದ್ದಾರೆ ಕಾರ್ಯಕರ್ತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವಲ್ಲ ಓಟಾಕರು ನಾವು ಅಂತ ಕ್ಷೇತ್ರ ಜನ ಬಂದು ನಿಂತ್ಕೊಂಡಿದ್ದಾರೆ ಅವರಿಗೆ ಎಚ್ಚರಿಕೆ ಕೊಡ್ತಿದ್ರೆ ಇಲ್ಲ ನಮ್ಮ ಕ್ಷೇತ್ರ ಜನ ಬತ್ತವರೆ ಇದು ಗೊತ್ತಾದ್ರು ಇನ್ನು ಹೆಚ್ಚಿನ ರೀತಿಯಲ್ಲಿ ಬತ್ತಾರೆ ಅದರದೇ ಪರಿಣಾಮ ಅವನೇ ಎದುರಿಸ್ತಾನೆ ಇದು ಆಗಬೇಕಾಯಿತು ಆಗೈತೆ ನನಗೂ ಮಾಜಿ ಸಚಿವರ ಮನೆಗೆ ಈ ರೀತಿ ಮುತ್ತಿಗೆ ಹಾಕಿ ಅವರ ಒಂದು ತನನ ಅವರೇ ಕಳ್ಕಂತಾ ಇದ್ದಾರೆ ಅಂತ 100% ಅವನ ವಿಚಾರನೇ ಹಂಗೆ ಅವನು ಅವನು ಒಳ್ಳೆದಾಯ್ತಾ ಅವರನ್ನ ಹೊಗಳ್ತಾನೆ ಅವರಿಗೆ ಕೆಟ್ಟದಾಯ್ತಾ ಅವರು ಕೆಟ್ಟರು ಅಂತ ಹೇಳ್ಬಿಟ್ಟು ಬಿಂಬಿಸ್ತಕ್ಕೆ ನೋಡ್ತಾನೆ ಅವನ ವ್ಯಕ್ತಿತ್ವನೇ ಅಂತದು ಅವನು ಆಡ ಮಾತುಗಳು ನೋಡಿ ಯಾರನ್ನಾರಾಗಲಿ ಹೆಂಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ ಯಾವ ಟೈಮಲ್ಲಿ ಹೆಂಗೆ ಬೇಕು ಹಂಗೆ ನನ್ನ ನಡವಳಿಕೆ ನಡ್ಕೊತಾರೆ ಅದರಿಂದ ಇದಕ್ಕೆಲ್ಲ ನಾನೇನು ಎದರನಲ್ಲ ಇದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಹೋಗ್ತಕ್ಕಂಥವನು ಇವ್ರು ಯಾರು ಕಳಿಸ್ತಾರೆ ಅಂತ ಹೇಳ್ತಿದ್ದಂಗೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅದೇನು ಮುತ್ತಿಗೆ ಹಾಕ್ತಾರೆ ಅದೆಲ್ಲಿ ಮುತ್ತಿಗೆ ಹಾಕ್ತಾರೆ ಹಾಕಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಯ್ತಾ ಇದ್ದೀನಿ ಸರ್ ಈಗ ಎಸ್ ಆರ್ ಶ್ರೀನಿವಾಸ ನಮ್ಮ ಪಕ್ಷ ಕಟ್ಟವರು ನಮ್ಮ ಪಕ್ಷದಲ್ಲಿ ಅವರು ಹಿರಿಯ ನಾಯಕರು ಅಂತ ಹೇಳ್ತಾರೆ ಈಗ ಬಂದ್ಬಿಟ್ಟು ಎಸ್ ಆರ್ ಶ್ರೀನಿವಾಸ್ ತೆಗ್ದಾಕಿ ತೊಲಗಲಿ ಅಂತ ಹೇಳ್ತಾರೆ ಘೋಷಣೆ ಕೂಗ್ತಾರೆ ಎಲ್ಲ ಒಂದ್ ಕಡೆ ಇದೆ ಯಾವ ರೀತಿ ಜೆಡಿಎಸ್ ಅದು ಕುಮಾರಸ್ವಾಮಿಯಿಂದ ಪ್ರೇರಣೆಯಿಂದ ಕೂಗ್ತಾವ್ರಷ್ಟೇ ಅವ್ರ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಕೂಗ್ತಾ ಇರ್ತಕ್ಕಂಥದ್ದಲ್ಲ ಇವರೆಲ್ಲರಿಗೂ ನನಗೆ ಹೇಳೇ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಹಿಂಗೆ ಕುಮಾರಣ್ಣವ್ರಿಗೆ ಒತ್ತಾಯ ಮಾಡ್ತಾವ್ರ ಕಾರಣ ಬತ್ತೀವಿ ಕಾರಣ ಅಂತ ಹೇಳೇ ಇಲ್ಲಿ ಬಂದವರೆ ಬಂದು ಮಾಡ್ಕೊಂಡು ಹೋಗ್ತಾರೆ ಇದು ಎಸ್ ಆರ್ ಶ್ರೀನಿವಾಸ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು